ಬಹಳ ಖುಷಿ ಆಗುತ್ತೆ ಅಪ್ಪ, ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಹೇಳ್ತೀವಿ, ಮನುಷ್ಯನಿಗೆ ಒಂದು ಅವಕಾಶ ಹುಡುಕ್ತಾ ಇರ್ತಾರೆ, ಆಮೇಲೆ ಕಷ್ಟಪಡ್ಕೊಂಡು ಹುಡುಕ್ತಾ ಇರ್ತಾರೆ. ಕಷ್ಟಪಡ್ಕೊಂಡು ಹುಡುಕಿದಾಗ ಒಂದು ಸಂತೋಷವಾದ ಒಂದು ದಾರಿ ಸಿಗ್ತಾರೆ. ಆ ದಾರಿ ಅವ್ರಿಗೆ ಒಳ್ಳೇದಾಗಬೇಕು, ಆ ದಾರಿಯಿಂದ ಇನ್ನು ಮೇಲೆ ಬೆಳಿಬೇಕು ಅವರು ಅಂತ, ಅವ್ರಿಗೆ ಆ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಆ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಗೆಲ್ತಾರೆ ಗೊತ್ತು, ಬಟ್ ತಿರುಗುತ್ತೆ ಅಂತ ನಾವು ಹೇಳೋಕ್ಕಲ್ಲ. ಯಾಕಂದ್ರೆ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದ್ರೆ ಹೌ ಇಟ್ ವರ್ಕ್ಸ್ ನಮ್ಗೆ ಗೊತ್ತಿಲ್ಲ. ಅದು ದೇವರ ಆಶೀರ್ವಾದ ಸಿಕ್ಕಿದೆ, ಬಟ್ ಆ ಆಶೀರ್ವಾದ ಚೆನ್ನಾಗಿ ಬಹಳ ಖುಷಿ ಆಗುತ್ತೆ ಅಪ್ಪ, ಖುಷಿ ಆಗುತ್ತೆ. ಯಾಕಂದ್ರೆ ಒಂದು ಹೇಳ್ತೀವಿ, ಮನುಷ್ಯನಿಗೆ ಒಂದು ಅವಕಾಶ ಹುಡುಕ್ತಾ ಇರ್ತಾರೆ, ಆಮೇಲೆ ಕಷ್ಟಪಡ್ಕೊಂಡು ಹುಡುಕ್ತಾ ಇರ್ತಾರೆ. ಕಷ್ಟಪಡ್ಕೊಂಡು ಹುಡುಕಿದಾಗ ಒಂದು ಸಂತೋಷವಾದ ಒಂದು ದಾರಿ ಸಿಗ್ತಾರೆ. ಆ ದಾರಿ ಅವ್ರಿಗೆ ಒಳ್ಳೇದಾಗಬೇಕು, ಆ ದಾರಿಯಿಂದ ಇನ್ನು ಮೇಲೆ ಬೆಳಿಬೇಕು ಅವರು ಅಂತ, ಅವ್ರಿಗೆ ಆ ಶಕ್ತಿ ಕೊಡಲಿ ಅಂತ ಹೇಳ್ಬಿಟ್ಟು ಆ ದೇವರಿಗೆ ಪ್ರಾರ್ಥನೆ ಮಾಡ್ತೀವಿ. ಗೆಲ್ತಾರೆ ಗೊತ್ತು, ಬಟ್ ತಿರುಗುತ್ತೆ ಅಂತ ನಾವು ಹೇಳೋಕ್ಕಲ್ಲ. ಯಾಕಂದ್ರೆ ನನಗೆ ಇದ್ರ ಬಗ್ಗೆ ಅಷ್ಟು ಐಡಿಯಾ ಇಲ್ಲ, ಯಾಕಂದ್ರೆ ಹೌ ಇಟ್ ವರ್ಕ್ಸ್ ನಮ್ಗೆ ಗೊತ್ತಿಲ್ಲ. ಅದು ದೇವರ ಆಶೀರ್ವಾದ ಸಿಕ್ಕಿದೆ, ಬಟ್ ಆ ಆಶೀರ್ವಾದ ಚೆನ್ನಾಗಿ